ಊಟ ಆದಮೇಲೆ ನೀರು ಏಕೆ ಕುಡಿಯಬಾರ್ದು ಅಂದರೆ ಸ್ವಲ್ಪ ಬಿಟ್ಟ ನಂತರ ನೀರು ಕುಡಿಬೇಕು ಊಟ ಆದಮೇಲೆ ಊಟದ ನಂತರ ನೀರು ಕುಡಿಯೋದು ಏಕೆ ಪ್ರಯೋಜನಕಾರಿ ಅಲ್ಲ ಊಟ ಆದಮೇಲೆ ಸ್ವಲ್ಪ ವೇಟ್ ಮಾಡಿ ನೀರು ಕುಡಿಬೇಕು ಒಟ್ಟಾರೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ನಮ್ಮ ದೇಹವನ್ನು ಹೈಡ್ರೇಟ್ ಮಾಡಲು ಕುಡಿಯೋ ನೀರು ಮುಖ್ಯ ಅದು ನಮಗೆಲ್ಲರಿಗೂ ಗೊತ್ತದ ನಿಮ್ಮನ್ನು ಹೈಡ್ರೇಟಾಗಿ ನಿಮ್ಮ ದೇಹವನ್ನು ಹೈಡ್ರೇಟಾಗಿ ಭಾಳ ಮುಖ್ಯ ಅಂದರೆ ಇಟ್ಕೋಬೇಕು ಆದರೆ ದಿನವಿಡೀ ನೀರನ್ನು ಯಾವಾಗ ಕುಡಿರಬೇಕೆಂಬುದು ಒಂದು ವಿವಾದಾತ್ಮಕ ಒಂದು ಪ್ರಶ್ನೆಯಾಗಿ ಉಳಿಬಾರ್ದು ನಮ್ಮ ಹತ್ರ ಅತಿಯಾದ ನೀರನ್ನು ಕುಡಿಯುವುದು ಅಪಾಯಕಾರಿ ಅದೇ ಕಡಿಮೆ ಕುಡಿದ್ರು ಕೂಡ ಅಪಾಯಕಾರಿ ಆದರೆ ಊಟದ ನಂತರ ಅದನ್ನು ಕುಡಿಯೋದು ಕೂಡ ಸಹ ಸೂಕ್ತವಲ್ಲ ಇದು ದೇಹದಲ್ಲಿ ಕೆಲವು ಸಮಸ್ಯೆಗಳು ಕೂಡ ಕಾಣಬಹುದು ಅದು ಹೆಂಗೆ ಅಂತ ನೋಡೋಣ ಊಟದ ನಂತರ ನೀರು ಕುಡಿಯುವುದು ಏಕೆ ಒಳ್ಳೆಯದಲ್ಲ ಊಟವಾದ ತಕ್ಷಣ ನೀರನ್ನು ಸೇವಿಸುವುದರಿಂದ ಕೆಲವು ನಮಗೆ ಅನಾನುಕೂಲತೆಗಳು ಉಂಟಾಗ್ಬೋದು ಮುಖ್ಯವಾಗಿ ದೇಹದ ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ಅಡ್ಡಪಡಿಸಬಹುದು ಹೊಟ್ಟೆಯಲ್ಲಿನ ಗ್ಯಾಸ್ಟ್ರಿಕ್ ಜ್ಯೂಸ್ ಏನದಲ್ಲ ಮತ್ತು ಜೀರ್ಣಕಾರಿ ಕಿಣುವಗಳು ನೀರು ಅವುಗಳೊಂದಿಗೆ ಬರ್ತಾಗ ಹೆಚ್ಚಾಗಿ ಏನಾಗುತ್ತೆ ದುರ್ಬಲಗಳು ಹಾಗಾಗಿ ಸ್ವಲ್ಪ ಬಿಟ್ಟು ಸ್ವಲ್ಪ ಜೀರ್ಣ ಆದ್ಮೇಲೆ ಊಟ ಆದಮೇಲೆ ಸ್ವಲ್ಪ ಬಿಟ್ಟು ನೀರು ಕುಡಿಬೇಕು ಇದೇನು ಒಡೆಯುವಿಕೆಯ ಪ್ರಕ್ರಿಯೆ ಮೇಲೆ ಸಂಭವವಾಗಿ ಪರಿಣಾಮ ಬೀರ್ಬೋದು ಈ ಅಭ್ಯಾಸವು ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತೆ ಅಂದರೆ ಸ್ವಲ್ಪ ಬಿಟ್ಟು ನೀರು ಕುಡಿದಾಗ ನಮ್ಮ ಜೀರ್ಣಕ್ರಿಯೆ ಅನ್ನೋದು ಸ್ವಲ್ಪ ಸ್ಪೀಡ್ ಆಗುತ್ತೆ ನಂಬಲಾಗಿದೆ ಒಂದು ಇದರಿಂದಾಗಿ ಆಹಾರದ ದೊಡ್ಡ ಕರಗಳಿಗೆ ಹೆಚ್ಚು ವೇಗವಾಗಿ ಚಲಿಸಿದ್ರೆ ಈ ವೇಗವರ್ಧಿತ ಜೀರ್ಣಕ್ರಿಯೆ ಒಂದು ನೈಸರ್ಗಿಕ ಪೋಷಕಾಂಶಗಳ ನೈಸರ್ಗಿಕ ಹೀರಿಕೊಳ್ಳುವಿಕೆ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಊಟದ ನಂತರ ನೀರನ್ನು ಕುಡಿಯುವುದು ಉತ್ತಮ ಅಪಾಯವಲ್ಲ ಎಂಬುದಕ್ಕೆ ಮತ್ತೊಂದು ಕಾರಣ ಇದು ಊಟದ ನಂತರ ನೀವು ನೀರನ್ನು ಕುಡಿಯುವಾಗ ಆಹಾರವನ್ನು ಜೀರ್ಣಿಸಿಕೊಳ್ಳಲು ತೆಗೆದುಕೊಳ್ಳುವ ನೈಸರ್ಗಿಕ ವೇಗದೊಂದಿಗೆ ನೀವು ಮೂಲಭೂತವಾಗಿ ಬದಲಾಗಬೇಕು ಇದು ಇದು ನಿಮಗೆ ಸಾಮಾನ್ಯಕ್ಕಿಂತ ಹಸಿವಿನ ಭಾವನೆ ಉಂಟು ಮಾಡುವುದು ಇದು ಅತಿಯಾಗಿ ತಿನ್ನುವುದು ಮತ್ತು ಉಬ್ಬುವುದು ಸಮಸ್ಯೆಗಳು ಕಾಣಬಹುದು ಅಂದರೆ ಊಟ ಆದ್ಮೇಲೆ ನೀರು ಕುಡಿದಿರಿ ಎಲ್ಲ ಪ್ರಾಬ್ಲಮ್ ಆಯಿತು ಅತಿ ಅಭ್ಯಾಸದ ಮತ್ತೊಂದು ಸಡ್ಡ ಅಡ್ಡಪಣವನ್ನು ಗ್ಯಾಸ್ಟ್ರಿಕ್ ಆಗ್ಬೋದು ಜಾಸ್ತಿ ಹೆಚ್ಚುವರಿ ನೀರಿನ ದುರ್ಬಲಗೊಳಿಸುವುದು ಸ್ರವಿಸುವ ಕಿಣ್ಣುಗಳನ್ನು ಕಡಿಮೆ ಮಾಡುವುದು ಅದು ಎದೆ ಉರಿ ಮತ್ತು ಆಮ್ಲೀತಿಯನ್ನು ಉಂಟು ಮಾಡ್ಬೋದು ಅತಿಯಾದ ನೀರಿನ ಸೇವನೆ ಜೀರ್ಣಕ್ರಿಯೆಯನ್ನು ಪ್ರ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ಅಡ್ಡಪಡಿಸುತ್ತದೆ ಹಾಗೆ ಯಾವಾಗ ನೀರು ಕುಡಿಬೇಕು ಯಾವಾಗ ನೀರು ಕುಡಬೋದು ಅಂತ ನಾವು ಗೊತ್ತಿರಬೇಕು ಕೊಬ್ಬಾಗಿ ಏನು ಈ ಒಂದು ಜೀರ್ಣವಂಗದ ಜೀರ್ಣವಾಗದ ಆಹಾರದಲ್ಲಿ ಪರಿವರ್ತನೆ ಮಾಡುತ್ತೆ ಮಧ್ಯ